ಅಂದರೆ ಚಂದ್ರಶೇಖರ್ ಏತರ್ಕ. ನಾನೀಗ ಏತರ್ಕ ಸಮೀಪದ ಕೊಚ್ಚಿ ಅಂತ ಹೇಳುವ ಸ್ಥಳದಲ್ಲಿದ್ದೇನೆ. ಎಣ್ಮೆಕಜೆ ಪಂಚಾಯತಿನ ಒಳಗೆ ಬರುವಂಥ ಒಂದು ಜಾಗ ಇದು. ಇಟ್ಸ್ ಎ ವೆರಿ ಅಮೇಝಿಂಗ್ ಸ್ಟೋರಿ. ಬಹಳ ಒಂದು ನೀರಿನ ಒತ್ತಾಯ ಇರುವಂಥ, ನೀರಿನ ಒಂದು ಬರಗಾಲ ಇರುವಂಥ ಸಂದರ್ಭದಲ್ಲಿ ಅವರು ಅವರ ಅಡಿಕೆ ತೋಟವನ್ನು ಹೇಗೆ ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ, ಇರುವ ನೀರನ್ನು ಹೇಗೆ ಬಳಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕೆಂತೇಳಿದ್ರೆ ಹಲವು ಜನರಿಗೆ ಇವರ ಒಂದು ಇವರು ಅಳವಡಿಸಿದಂಥ ಒಂದು ಸಿಸ್ಟಮ್ ಭಾಳಷ್ಟು ಫಲಕಾರಿಯಾಗಬಹುದು ಅಂತ ಹೇಳೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ವಿಡಿಯೋ ಕಂಪ್ಲೀಟ್ ನೋಡಿ. ಬರಗಾಲದ ಒಂದು ಸಂದರ್ಭದಿಂದ ಹೊರಗೆ ಬರಲಿಕ್ಕೆ ನಿಮಗೆ ಇದು ಮಾರ್ಗದರ್ಶನ ಆಗಬಹುದು ಅಂತ ನನ್ನ ನಿರೀಕ್ಷೆ. ತೋಟದ ಒಂದು ಮಣ್ಣಿನ ಒಂದು ದೃಶ್ಯ ನೋಡಿ. ಎಲ್ಲ ಕಡೆ ನಿಮಗೆ ತಳಭಾಗ ನೋಡಿದರೆ ಡ್ರೈ, ಎಲ್ಲ ಒಣಗಿದ್ದು ಕಾಣ್ತದೆ. ಆದರೆ ಮರಗಳು ಇನ್ನು ಆರೋಗ್ಯಪೂರ್ಣವಾಗಿ ಇದೆ. ಅಂದರೆ ಇರುವ ನೀರನ್ನು ಆ ಗಿಡಗಳ ಅವಶ್ಯಕತೆಗಳಿಗೆ ಸರಿಯಾಗಿ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಈ ಬೋರ್ವೆಲ್ಲಲ್ಲಿ ಇಷ್ಟು ನೀರು ನಿರಂತರವಾಗಿ ಸಿಗ್ತದೆ ಹೇಗೆ? ಅದು ಬೆಳಿಗ್ಗೆ ನಾವು 4 ಗಂಟೆಗೆ ರನ್ ಮಾಡಿದರೆ ಈ ಗಾತ್ರದಲ್ಲಿ ನೀರು ಬರ್ತದೆ. ಸಾಮಾನ್ಯ ಒಂದು 9 ಗಂಟೆ ಕಳೆದ್ರೆ ಒಂದು ಈ ಗಾತ್ರದ ನೀರೇ ಆದಿದೆ ಅಷ್ಟೇ. ನೀರು ಅದನ್ನು ನಾವೇನು ಮಾಡ್ತೇವೆ ಅಂದರೆ ಈ ಟ್ಯಾಂಕಿಗೆ ಈ ಕೆರೆಗೆ ಹಾಕಿ ಅದನ್ನು 5-5 ನಿಮಿಷವಾಗಿ ಎಲ್ಲ ತೋಟಗಳಿಗೆ ಡ್ರಿಪ್ಪಲ್ಲಿ ಬಿಡ್ತಾ ಇರೋದು. ಸೊ ಒಂದು 5 ನಿಮಿಷದಲ್ಲಿ 5-5 ನಿಮಿಷದಲ್ಲಿ 5 ನಿಮಿಷಕ್ಕೆ ನಮಗೆ ಒಂದು 2400 ಅಡಿಕೆ ಗಿಡಕ್ಕೆ ಇದೇ ನೀರಿನ ಆಶ್ರಯ. ಬೇರೆ ಯಾವ ನೀರು ಇಲ್ಲ. ಕುಡಿಲಿಗೆ ಸಮೇತ ಇದೇ ಆಶ್ರಯ, ಎಲ್ಲದಕ್ಕೂ ಇದೆ. ಸೊ ಒಂದು ಅಡಿಕೆ ಮರ ಗಿಡಕ್ಕೆ ಎಷ್ಟು ಹೊತ್ತು? 5 ಮಿನಿಟ್. 5 ನಿಮಿಷ, 1-8 ನಿಮಿಷ ಎಲ್ಲ ಕೆಲವು ಸಲ ಸಿಗ್ತದೆ. ಅದು ಈ ನೀರಿನ ಇದನ್ನು ಹೊಂದಿಕೊಂಡು ಪ್ರಮಾಣವನ್ನು ಹೊಂದಿಕೊಂಡು ಇವತ್ತು ಸ್ವಲ್ಪ ನೀರು ಜಾಸ್ತಿ ಬರ್ತಾ ಉಂಟು. ಕಾರಣ ಏನು? ಅದು ಇನ್ನು ನಮ್ಮ ಮೇಲೆ ಒಂದು 1.5 ಕಿಲೋಮೀಟರ್ ಮೇಲೆ ಒಂದು ಬೋರಿನಲ್ಲಿ ಅವರು ಕಂಟಿನ್ಯೂಸ್ ನೀರು ಹೇಳಿದ್ರೆ ಇದರಲ್ಲಿ ಕಡಿಮೆ ಆಗ್ತದೆ. ಸೊ ಅವರು ಅಲ್ಲಿ ಬಿಡು ಇದ್ರೆ ನಿಮಗೆ ಸ್ವಲ್ಪ ನೀರು ಹೆಚ್ಚು ಬರ್ತದೆ ಆ ರೀತಿಯಲ್ಲಿ. ನೋಡಿ, ಈ ಜಾಗದ ಒಡೆಯರು ಮಾಲಕರು ಗೋಪಾಲಕೃಷ್ಣ ಭಟ್, ಅವರ ಮಗ ಎಸ್ ಎನ್ ಭಟ್ ನಮ್ಮ ಜೊತೆಗಿದ್ದಾರೆ. ಅವರ ಈ ಒಂದು ನೀರಿನ ಸದ್ಬಳಕೆಗೆ ಒಂದು ಉದಾಹರಣೆ ಹೇಳ್ತೇನೆ. ಒಂದು ಅಡಿಕೆ ಗಿಡ ನೋಡಿ, ಹಚ್ಚ ಹಸಿರಾಗಿ ಇದೆ. ಇಷ್ಟೊಂದು ನೀರಿನ ಒಂದು ದಿವಸದಲ್ಲಿ ಕೇವಲ 5 ಮಿನಿಟು ಡ್ರಿಪ್ಪಿನ ನೀರು ಮಾತ್ರ ಬಳಕೆ ಮಾಡುವಂಥ ಗಿಡ ಇದು. ಗಿಡ ಹಸಿರಾಗಿದೆ. ಗಿಡದ ಅಥವಾ ಅಡಿಕೆ ಮರವನ್ನೇ ನೀವು ನೋಡಿದರು ಬಹಳ ಹಸಿರಾಗಿಯೇ ಇದೆ. ನೀರಿನ ಒಂದು ಒತ್ತಡ ಏನೂ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ನೆಲವನ್ನು ನೋಡಿ ಅಥವಾ ಈ ತೋಟದ ತಳಭಾಗವನ್ನು ನೋಡಿ, ಎಲ್ಲ ಕಡೆ ಬಹಳಷ್ಟು ಡ್ರೈ ಆದದ್ದು ನಿಮ್ಗೆ ಗೊತ್ತಾಗ್ತದೆ. ಏನು ಈ ಭೂಮಿಗೆ ನೀರೇ ಬೀಳ್ತಾ ಇಲ್ವಂತ ನಮಗೆ ಅನ್ನಿಸ್ಬೋದು. ಭಾಳಷ್ಟು ನೋಡಿ, ಭಾಳ ಮಣ್ಣಿನಲ್ಲಿ ಏನೋ ಒಂದು ನೀರಿನ ತೇವಾಂಶ ನಮಗೆ ಕಾಣ್ತಾ ಇಲ್ಲ. ಬಟ್ ಗಿಡಗಳಿಗೆ ಇದ್ದ ನೀರನ್ನು ಸದ್ಬಳಕೆ ಮಾಡುವುದರ ಮೂಲಕ ಆ ಗಿಡವನ್ನು ಬಹಳ ಚೆನ್ನಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ. ಅಂದರೆ ಯಥೇಚ್ಛ ನೀರಿಲ್ಲೇ ಇದ್ದರೂ ಅತ್ಯಲ್ಪ ನೀರಿನಲ್ಲಿ ಡ್ರಿಪ್, ಒಂದು ICUನಲ್ಲಿರೋ ಪೇಷೆಂಟಿನ ಹಾಗೆ ಅದನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ ಅಂತ ಕಾಣಬೇಕು. ಆ ಡ್ರಿಪ್ ನೀರಿನಲ್ಲಿ ಗಿಡದ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ಬಳಕೆಯಿಂದ ಏನು ಪ್ರಯೋಜನ ಯಾವ ಈ ರೀತಿ ಅಂತ ಹೇಳುವಂಥ ಅವರೊಂದು ದೃಷ್ಟಿಕೋನವನ್ನು ನಾವು ಮತ್ತೆ ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ. ಎಲ್ಲ ಡ್ರೈ ಆಗಿ ಇದೆ ಎಲ್ಲೂ ಅದರ. ಸೊ ಇದು ನೀವು ಎಷ್ಟು ದಿವಸದಿಂದ ಈ ನೀರು ಹಾಕಲಿಕ್ಕೆ ಈ ಸಿಸ್ಟಮ್ನಲ್ಲಿ ಹಾಕ್ತಾ ಇದ್ದೀರಿ? ನಾವು ಫಸ್ಟಿಂದಲೇ ಯಾವ ಮಳೆಗಾಲ ಬಿಟ್ಟ ಕೂಡಲೇ ನಮಗೆ ಅವರು ಸಜೆಷನ್ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಸ್ಪ್ರಿಂಕ್ಲರ್ ವ್ಯವಸ್ಥೆ ನೀರು ಉಂಟು ಅಂತ ಹಾಕಬೇಡಿ. ಒಂದು ಅಡಿಕೆ ಗಿಡಕ್ಕೆ 16 ಲೀಟರ್ ನೀರು ಬೇಕಾದ್ರು, ಹೌದು, ತೆಂಗಿನ ಮರಕ್ಕಾದರೆ 32 ಲೀಟರ್ ನೀರು ಬೇಕು ಹೇಳಿದ್ದಾರೆ. ಹಾಗೆ 1 ಗಂಟೆ ಹಾಕಿದರೆ ನಮ್ಮದು ಇದು 8 ಲೀಟರ್ ಬಿಡುವಂಥ ಡ್ರಿಪ್ಪರ್ಸ್, ಒಂದೊಂದು ಅಡಿಕೆ ಮರಕ್ಕೆ 2-2 ಡ್ರಿಪ್ಪರ್ಸ್ ಹಾಕಿದ್ದೇವೆ. ತೆಂಗಿನ ಮರಕ್ಕೆ ಈಗ ನಾವು ಕೊಟ್ಟದ್ದು 2 ಡ್ರಿಪ್ಪರ್ಸ್, ಅವರ ಲೆಕ್ಕ ಪ್ರಕಾರ 4 ಕೊಡಬೇಕು ಹೇಳಿದ್ದಾರೆ. ಸೊ ಈಗಲೂ ತೆಂಗಿನ ಮರಕ್ಕೆ ನೀವು ನೀರು ಕೊಡ್ತಾ ಇದ್ದೇವೆ. ಸೊ 2 ಡ್ರಿಪ್ಪರ್ನಲ್ಲಿ ಒಂದು ಅಡಿಕೆ ಮರಕ್ಕೆ ಗಿಡಕ್ಕೆ ಬೇಕಾಗುವಷ್ಟು ನೀರನ್ನು ನೀವು ಹಾಕ್ತಾ ಇದ್ದೀರಿ. ಈ ಮೊದಲು 1 ಗಂಟೆ ಕೊಡ್ತಾ ಇದ್ದೆವು, ಈಗ ಅದೇ ಈಗ ನೀರು ಕಡಿಮೆ ಪ್ರಮಾಣ ಆಗಿ ಆ ಪ್ರಕಾರ ಕಡಿಮೆಯಾಗಿ ಕೊಡುದು ಈಗ ನೀರು ಕಡಿಮೆ ಆಯ್ತಲ್ಲ. ಸೊ ಅಡಿಕೆ ಗಿಡದ ಒಂದು ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಅಭಿಪ್ರಾಯ ಏನು ಹೇಗಿದೆ? ಇಷ್ಟರವರೆಗೆ ನಮಗಿಂತ ಗೊತ್ತಾಗುವುದಿಲ್ಲ, ಇನ್ನೇ ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಸೊ ಈ ಇದ್ದ ನೀರಿನ ಸದ್ಬಳಕೆಯಿಂದ ಮರ
ಚೆನ್ನಾಗಿದೆ ಚೆನ್ನಾಗಿದೆ ಅಡಿಕೆ. ಈಗ ಮೊನ್ನೆ ಒಂದು ನಮ್ಮ ನಂಟರು ಬಂದವರು ಹೇಳಿದ್ದಾರೆ ನೀರಿನ ನೀರು ಕಡಿಮೆ ಅಂತ ಹೇಳಿ ಇದರಲ್ಲಿ ನಿಮಗೆ ತೋಟಕ್ಕೆ ಅಂತ ಗೊತ್ತಾಗುದಿಲ್ಲ. ಮೇಲೆ ನೋಡಿದ್ರೆ ಕೆಳಗೆ ಡ್ರೈ ಆಗಿ ಉಂಟು, ಮೇಲೆ ಕೋಬೆ ಎಲ್ಲ ಒಳ್ಳೆದಾಗಿಯೇ ಉಂಟು ಹೇಳಿದ್ದಾರೆ. ಅಡಿಕೆಯು ದೊಡ್ಡಾಗಿದೆ ನಳ್ಳಿ ದೊಡ್ಡ. ಮತ್ತೆ ಎರಡನೇ ಒಂದು ಬೆನಿಫಿಟ್ ಅಂತ ಅಂದ್ರೆ ಇದರಲ್ಲಿ ನಳ್ಳಿ ಎಲ್ಲಿಯೂ ಬಿದ್ದುಕೊಂಡಿಲ್ಲ. ಪಚ್ಚೆ ನಳ್ಳಿ ಎಲೆ ಅಡಿಕೆ ಬೀಳುವಂತ ಒಂದು ಸಮಸ್ಯೆ ನಿಮಗೆ ಇಲ್ಲ ಇಲ್ಲ ಅಂತ ಇದು ಈ ವರ್ಷ ನಮಗೆ ಎಲ್ಲಿಯೂ ಬಿದ್ದುಕೊಂಡು ಕಾಣುವುದಿಲ್ಲ. ಆದರೆ ಸ್ಪಿಂಕ್ಲರ್ ಹಾಕುವಾಗ ಬಿದ್ದುಕೊಂಡಿತ್ತು. ಈ ಭಾಗಕ್ಕೆ ಈ ಭೂಮಿಯನ್ನು ಯಾವಾಗ ಖರೀದಿ ಮಾಡಿದ್ರು ನಿಮ್ಮ ಅದರ ನಂತರದ ಅನುಭವಗಳೇನು? ನಾವು 93ನೇ ಇಸವಿಯಲ್ಲಿ ಈ ಭೂಮಿಯನ್ನು ಪರ್ಚೇಸ್ ಮಾಡಿದ್ದು. ನಮ್ಮ ಊರಿನಲ್ಲಿ ನಮಗೆ ನೀರು ಧಾರಾಳ ಯಥೇಚ್ಛವಾಗಿ ಖರ್ಚು ಮಾಡುವಷ್ಟು ನೀರಿತ್ತು. ನೀವು ಮೊದಲಿದ್ದ ಮೊದಲಿದ್ದಲ್ಲಿ ಇಲ್ಲಿ ಬಂದಾಗುವಾಗ ಏನಾಯಿತು ಅಂದರೆ ಇದರ ನೀರಿನ ಮೇಂಟೆನೆನ್ಸ್ ನಮಗೆ ಬಹಳ ಕಷ್ಟ ಆಯಿತು. ನೀರು ಧಾರಾಳ ಉಪಯೋಗ ಮಾಡಿದ್ದವರಿಗೆ ನೀರು ಸ್ವಲ್ಪ ಆಗುವಾಗ ಅದರ ಉಪಯೋಗ ಭಯಂಕರ ತಲೆಬಿಸಿ ಆಯಿತು. ಹಾಗೆ ಏನಾಯ್ತು ಅಂದರೆ ಆ ವರ್ಷ ಮಳೆ ಬೇಗ ಬಂತು. ಮಳೆ ಬೇಗ ಬಂದ ಕಾರಣ ನಮ್ಮ ತೋಟ ಉಳಿಯಿತು. ಮತ್ತೆ ನಾನು ಎರಡು ಮೂರು ಕಡೆ ಹೋಗಿ ನೋಡಿ ಆಗುವ ಅವರೆಲ್ಲ ನೀವು ಬುಡ ಹಿಡಿದ್ರೆ ನಿಮಗೆ ಪ್ರಯೋಜನ ಹೆಚ್ಚಾದೀತು ಅಂತ ಹೇಳಿದರು. ಹಾಗೆ ಮತ್ತೆ ನಾವು ಸಾಮಾನ್ಯ ಫೆಬ್ರವರಿ 25ರ ನಂತರ ಕಂಟಿನ್ಯೂಸ್ ಬುಡ ಹಿಡಿತಾ ಇರುವುದು. ಫಸ್ಟಿಗೆ 4 ದಿವಸಕ್ಕೊಮ್ಮೆ ಕವರ್ ಆಗ್ತಾ ಇತ್ತು. ಲಾಸ್ಟ್ ಆದಾಗೆ 10 ದಿವಸ 14 ದಿವಸ ಒಂದು ಬುಡದಿಂದ ಮತ್ತೊಂದು ತಾಲೂಕು ತುದಿ ಎತ್ತಲಿಕ್ಕೆ. ಹಾಗಾಗಿ ಅದನ್ನು ಬೇಡ ಅಂತ ಮತ್ತೊಬ್ಬರ ಸಜೆಷನ್ ಆಯ್ತು. ಹಾಗಾದರೆ ನಮ್ಮ ನೆಂಟರದ್ದು ನೀವು ಇದನ್ನು ಬಿಟ್ಟು ಡ್ರಿಪ್ ಮಾಡಿ ಹೇಳಿದ್ದು. ಹಾಗೆ ನಾವು ಡ್ರಿಪ್ಪಿಗೆ ಡ್ರಿಪ್ ತಯಾರು ಹಾಕಿದ್ದು. ಆದರೆ ಈಗ ನೀವು ಹೇಳುವಂಥದ್ದು ಬುಡಬಿಡು ಹಿಡಿಯುವಂಥದ್ದು ಹೋಸ್ ಪೈಪ್ನಲ್ಲಿ ಬುಡಬಿಡು ಹಿಡಿಯುವಂಥದ್ದು. ಹೌದು, ಈಗ ನೀವು ಎರಡನ್ನ ಬಳಕೆ ಮಾಡಿದ್ದೀರಿ. ಹೋಸ್ ಪೈಪ್ನಲ್ಲಿ ನೀರು ಉಣಿಸುವುದನ್ನು ಮಾಡಿದ್ದೀರಿ, ಡ್ರಿಪ್ಪರ್ನಲ್ಲಿ ಕೊಡುವುದನ್ನು ಮಾಡಿದ್ದೀರಿ. ಏನು ವ್ಯತ್ಯಾಸ ಕಾಣುತ್ತೆ ನಿಮಗೆ? ಹೋಸ್ ಪೈಪ್ ಆದರೆ ನಮಗೆ ತುಂಬ ದಿನ ಬೇಕಾಗ್ತದೆ. ಒಂದು ಟರ್ಮ್ ಕೃಷಿ ವಿಜ್ಞಾನಿಯವರು ಹೇಳಿದರು, ಒಂದು ಅಡಿಕೆ ಮರಕ್ಕೆ 16 ಲೀಟರ್ ನೀರು ಬೇಕಾದ್ದು ಹೇಳಿದರು. ಒಂದು ತೆಂಗಿನ ಮರಕ್ಕೆ 32 ಲೀಟರ್ ನೀರು ಬೇಕು ಹೇಳಿದರು. ಆ ಪ್ರಕಾರವಾಗಿ ಡ್ರಿಪ್ಪರ್ಸ್ ಹಾಕಿ ಈಗ ನಾವು ನೀರು ಕೊಡ್ತಾ ಇದ್ದೀವಿ. ಅದರಿಂದ ತುಂಬ ಪ್ರಯೋಜನ ಅಂತ ನಮ್ಮ ಅಭಿಪ್ರಾಯ. ಈಗ ಈಗ ಹೋಸ್ ಪೈಪ್ನಲ್ಲಿ ನೀರು ಕೊಡುವುದಕ್ಕೂ ಡ್ರಿಪ್ ಪೈಪ್ನಲ್ಲಿ ನೀರು ಕೊಡುವುದರಿಂದ ಮರಗಳ ಮೇಲೆ ಆದಂಥ ಅಥವಾ ಫಸಲಿನ ಮೇಲೆ ಆದ ಪರಿಣಾಮ ಏನು ನಿಮ್ಗೆ ಗುರುತಿಸಿದ್ದೀರಾ? ಹೋಸ್ ಪೈಪ್ ಆಗುವಾಗ ಡೈಲಿ ಇದರ ಬುಡ ಚಂಡಿ ಆಗುವುದಿಲ್ಲ, ಒದ್ದೆ ಆಗುವುದಿಲ್ಲ. ಒದ್ದೆ ಆಗದಿರುವಾಗ ಏನಾಗ್ತದೆ ಅಂದರೆ ನಳ್ಳಿ ಹಸಿ ನಳ್ಳಿ ಉದುರುತ್ತದೆ, ಎಳೆ ಅಡಿಕೆ ಅಡಿಕೆ ಉದುರುತ್ತದೆ. ಇದರಲ್ಲಿ ಆದರೆ ಇಷ್ಟರವರೆಗೆ ನಮಗೆ ಆ ತೊಂದರೆ ಇಲ್ಲ. ಸೊ ಡ್ರಿಪ್ಪರ್ನಲ್ಲಿ ಹಾಕಿದರೆ ಎಳೆ ನಳ್ಳಿಗಳು ಉದುರುವುದು ಕಡಿಮೆ ಮಾತ್ರ ಅಲ್ಲ, ಫಸಲು ಜಾಸ್ತಿ ಬರ್ತದೆ. ಫಸಲು ಜಾಸ್ತಿ ನೀವು ಅದನ್ನು ಗಮನಿಸಿ. ಖಂಡಿತವಾಗಿ ನಮಸ್ಕಾರ ಗೋಪಾಲಕೃಷ್ಣ. ಈಗ ನೀವು ನೀರಿನ ಒಂದು ಒತ್ತಡ ಇರುವ ಕಾರಣ ಡ್ರಿಪ್ ಹಾಕಿದ್ದೀರಿ, ಎಷ್ಟು ವರ್ಷ ಆಯಿತು ಡ್ರಿಪ್ ಹಾಕಿ? 2-3 ವರ್ಷ ಆಯಿತು. ಏನು ಒಂದು ತೋಟದ ಒಂದು ಕೃಷಿಯಲ್ಲಿ ಅಡಿಕೆ ಕೃಷಿಯಲ್ಲಿ ಏನು ಪ್ರಯೋಜನ? ಸ್ಪ್ರಿಂಕ್ಲರ್ ಹಾಕಿದರೆ ಮಧ್ಯಕ್ಕೆ ನೀರು ಜಾಸ್ತಿ ಆಗ್ತದೆ, ಕರೆಗೆ ನೀರು ಕಡಿಮೆ ಆಗ್ತದೆ. ಸೊ ತೋಟದ ಬದಿಯ ಗಿಡಗಳಿಗೆ ಅದು ಹೇಗೆ? ಬದಿ ಗಿಡಗಳಿಗೆ ಕಡಿಮೆ ಆಗ್ತದೆ, ಮಧ್ಯದಲ್ಲಿ ಇದ್ದದ್ದಕ್ಕೆ ನೀರು ಜಾಸ್ತಿ ಆಗ್ತದೆ. ಈಗಾದ್ರೆ ಡ್ರಿಪ್ ಆದ್ರೆ ಎಲ್ಲದಕ್ಕೂ ಒಂದೇ ತರ ಬಿಡ್ತದೆ. ತೋಟದ ಅಂಚಿನ ಗಿಡಗಳು ಆರೋಗ್ಯಪೂರ್ಣವಾಗಿಯೇ ಇರ್ತದೆ, ಎಲ್ಲದಕ್ಕೂ ಒಂದೇ ರೀತಿ ನೀರು ಬಿಡ್ತದೆ. ಏನು ವ್ಯತ್ಯಾಸ ಇಲ್ಲ. ಒಂದು ನಾವು 3ನೇ ವರ್ಷಕ್ಕೆ ಇದು ಪಾದಾರ್ಪಣೆ ಆಗ್ತಾ ಇರೋದು. 3 ವರ್ಷದಲ್ಲಿ ನಮಗೆ ಒಂದು ಈಗ ಒಂದು ಸಮಸ್ಯೆ ಬರಲಿಕ್ಕೆ ಶುರುವಾಗಿದೆ ಅಂದ್ರೆ, ಈಗ ಇತ್ತೀಚೆಗೆ ಒಂದು 10 ದಿವಸಕ್ಕೊಮ್ಮೆ ಇದರ ಫಿಲ್ಟರ್ ಅನ್ನು ನಾವು ಕ್ಲೀನ್ ಮಾಡಬೇಕಾಗ್ತದೆ. ಅದೇ ಒಂದು ಸಮಸ್ಯೆ. ಅದೇನು ಕಾರಣ ಏನಿರಬಹುದು? ಅದು ಏನಂದ್ರೆ ನೀರು ಅಡಿ ಮುಟ್ಟಿದ್ದು ನೋಡಿ, ಅಡಿ ಆಗುವ ಫುಟ್ಬಾಲ್ನಿಂದ ಏನಾದರೂ ಕೆಸರು ಮತ್ತೆ ಎಳಿದ್ರೆ ಅದರಲ್ಲಿ ಫುಟ್ಬಾಲ್ನಲ್ಲಿ ಇದರಲ್ಲಿ ಫಿಲ್ಟರ್ನಲ್ಲಿ ಜಾಮ್ ಆಗ್ತದೆ. ಜಾಮ್ ಆಗಿ ಅದರಲ್ಲಿ ಮತ್ತೆ ನೀರು ಹೋಗುವ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಈ ಬರಗಾಲದ ಸಂದರ್ಭದಲ್ಲಿ ಫಿಲ್ಟರ್ ಅನ್ನು ಆಗಾಗ ನೋಡ್ತಾ ಒಂದು 8 ದಿವಸಕ್ಕೊಮ್ಮೆ ಅದನ್ನು ಚೆಕ್ ಮಾಡಿ ಅದನ್ನು ಕ್ಲೀನ್ ಮಾಡಿದರೆ ನೀರು ಪ್ರೆಷರ್ ಮೊದಲನೇ ರೀತಿಯಲ್ಲಿ ಹೋಗ್ತದೆ, ಇಲ್ಲ ಇದ್ರೆ ಇದರಲ್ಲಿ ನೀರಿನ ಪ್ರೆಷರ್ ಕಡಿಮೆ ಆಗ್ತದೆ, ಈ ಡ್ರಿಪ್ಪರಲ್ಲಿ ನೀರು ಬರುವುದು ಕಡಿಮೆ. ಸೊ ಡ್ರಿಪ್ಪರ್ ಅಲ್ಲದೆ ಮೈಕ್ರೋ ಟ್ಯೂಬ್ ಕೆಲವು ಜನ ಬಳಸ್ತಾರೆ. ಆಗ ಮೈಕ್ರೋ ಟ್ಯೂಬಿನ ಆದರೆ ಎಂತಾಗ್ತದೆ, ಈಗ ಡ್ರಿಪ್ಪ ಹೀಗೆ ಇಟ್ಟರೆ ಇಲ್ಲಿಂದ ಹಂದುವುದಿಲ್ಲ. ಇದು ಮೈಕ್ರೋ ಟ್ಯೂಬ್ ಆಗುವಾಗ ಸ್ಟಾರ್ಟ್ ಮಾಡಿದ ಕೂಡಲೇ ಅದರಲ್ಲಿ ಯಾರು ಪ್ರೆಷರ್ ಬಂದು ಅದರ ತಲೆ ಆಚೆ ಈಚೆ ಹೋಗಿ ಬೀಳ್ತದೆ, ಅದು ಎಲ್ಲಿಯೋ ಬಿದ್ದು ನೀರು ವೇಸ್ಟ್ ಆಗ್ತಾ ಇರ್ತದೆ. ಡ್ರಿಪ್ಪರಿನಲ್ಲಿ ಆ ಸಮಸ್ಯೆ ಏನೂ ಇಲ್ಲ, ಅದು ಇದ್ದಲ್ಲೇ ಇರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಆಗಾಗ ಇದರ ಡ್ರಿಪ್ಪರಿನ ಜಾಗವನ್ನು ಚೇಂಜ್ ಮಾಡಬಾರ್ದು. ಈಗ ಫಸ್ಟಿಗೆ ಮಳೆಗಾಲ ಬಿಟ್ಟ ಕೂಡಲೇ ನಾವು ಈಗ ಇಟ್ಟರೆ ಅದರ ಜಾಗ ಅಲ್ಲಿಯೇ ಇರಬೇಕು. ಜಾಗ ಚೇಂಜ್ ಮಾಡಿದರೆ ಅದಕ್ಕೆ ಅಷ್ಟು ಪ್ರಯೋಜನ ಅಲ್ಲ. ಸೊ ಸ್ಥಳ ಅಲ್ಲೇ ಸ್ಥಳ ಅಲ್ಲಾಡಿಸಬಾರ್ದು, ಅದು ಇದ್ದಲ್ಲೇ ಇರಬೇಕು. ಈಗ ಈ ಮಳೆಗಾಲಗಳದ್ದು ಇನ್ನಿನ ಮಳೆಗಾಲ ಆಗುವಾಗ ನಾವು ಈಚೆ ಕಡೆ ಶಿಫ್ಟ್ ಮಾಡಿದರೂ ತೊಂದರೆ ಇಲ್ಲ, ಆ ಶಿಫ್ಟ್ ಮಾಡಿದ ಅದೇ ಜಾಗದಲ್ಲಿ ಅದರಲ್ಲಿ ಕಂಟಿನ್ಯೂಸ್ ಆಗಿ ಆ ಬೇಸಿಗೆಗಾಲ ಇಡೀ ಇರಬೇಕು ಅಂತೇಳಿ ಅವರ ಥಿಯರಿ. ಆದರೆ ಅದರಲ್ಲಿ ಏನು ಸಮಸ್ಯೆ ಬರುವುದಿಲ್ಲ.
ಎರಡು ಡ್ರಿಪ್ಪರ್ಸ್ ಇರೋದು, ಎಂಟು ಲೀಟ್ರಿನ ಎರಡು ಒಂದೊಂದು ಮರಕ್ಕೆ ಎರಡು ಡ್ರಿಪ್ಪರ್ಸನ್ನು ಹಾಕಿದ್ದೀವಿ. ಎರಡು ಡ್ರಿಪ್ಪರ್ಸ್ ಒಂದೊಂದು ಮರಕ್ಕೆ ಹಾಕಿ ಬಿಡ್ತಾ ಇರೋದು. ತೆಂಗಿನ ಮರಕ್ಕೆ ನಾವು ಎರಡೇ ಡ್ರಿಪ್ ಕೊಟ್ಟದ್ದು, ಒಂದು ಇಲ್ಲಿ ಉಂಟು, ಇನ್ನೊಂದು ಈ ಇದರ ಅಡಿಯಲ್ಲಿ ಕಾಡಿನ ಅಡಿಯಲ್ಲಿ ಹಾಕಿ ಉಂಟು. ಸೊ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಅವರು ಖಾಲಿ ಅಡಿಕೆ ಗಿಡ ಒಂದು ಮಾತ್ರ ಅಲ್ಲ, ತೆಂಗಿನ ಗಿಡಕ್ಕೂ ಆ ಸೀಮಿತ ನೀರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ತೆಂಗಿನ ಮರದ ಬುಡದಲ್ಲಿ ಎರಡು ಡ್ರಿಪ್ಪರ್ಗಳನ್ನು ಅಳವಡಿಸಿದ್ದಾರೆ. ಬಾಳಗಲ್ಲ ಯಾವುದೋ ಕೊಟ್ಟಿದೆ ಇಲ್ಲಿ. ಈಗ ವೈಜ್ಞಾನಿಕವಾಗಿ ಅವರು ಹೇಳುವಂಥದ್ದು, ನೀರಿನ ತೇವಾಂಶ ಆರಿ ಹೋಗದ ಹಾಗೆ ಅಡಿಕೆ ಮರದ ಬುಡವನ್ನು ಅಥವಾ ತೆಂಗಿನ ಮರದ ಬುಡಗಳನ್ನು ಮಲ್ಚಿಂಗ್ ಮಾಡಬೇಕು, ಅದನ್ನು ಮುಚ್ಚಿಗೆ ಮಾಡಬೇಕು. ಇದ್ದ ಏನು ಸಾವಯವ ವಸ್ತುಗಳಿದೆ ಅದನ್ನು ಮುಚ್ಚಿ ನಾವು ತೇವಾಂಶವನ್ನು ಉಳಿಸಿಕೊಳ್ಬೋದು ಅಂತ ಹೇಳೋದು. ಆದರೆ ನಿಮ್ಮ ತೋಟದಲ್ಲಿ ಆ ಥರ ಮಲ್ಚಿಂಗನ್ನು ಕಂಡಿಲ್ಲ, ಏನು ಕಾರಣ ಏನು? ಅದು ಏನಂದರೆ ನಾವೀಗ ನೋಡಿ, ಒಂದನೇ ಈ ಡ್ರಿಪ್ಪರ್ಸಲ್ಲಿ ನೀರು ಹೋಗ್ತದೋ ಇಲ್ಲವಂತ ನಮಗೆ ಗೊತ್ತಾಗಬೇಕಲ್ಲ. ನೀರು ಹೋಗೋದೇ ನಮಗೆ ಕಾಣಬೇಕಿದ್ರೆ ಇದು ಹೀಗೆ ಓಪನ್ ಆಗಿರಬೇಕು ಮಾತ್ರ ಅಲ್ಲ. ಎರಡನೇ ಸಂಗತಿ ಏನಂದರೆ, ಈಗ ಈ ಒಣಗಿದ ಜಾಗೆ ನಾವು ಇದನ್ನು ಈ ಹಾಕಿದರೆ ಗೆದ್ದಲು ಬರೋದಷ್ಟೇ ಹೊರತು ಅದರ ಈಟ್ ಯಾವುದು ಅದರಲ್ಲಿ ಸಿಗಲಿಕ್ಕಿಲ್ಲ. ಗೊಬ್ಬರ ಅದಕ್ಕೆ ಸಿಗೋ ಗೊಬ್ಬರ ಸಿಗುವುದಿಲ್ಲ. ಅದಕ್ಕೆ ಬೇಕೇ ನಾವೆಂತ ಮಾಡಿದರೆ ಇದನ್ನು ಮಳೆ ಬರುವಾಗ ಇದನ್ನೆಲ್ಲ ಕಟ್ ಮಾಡಿ ಇದರ ಬುಡಕ್ಕೆ ಇಡುವುದು. ಇಲ್ಲದೇ ಇದ್ರೆ ಅದು ಎಲ್ಲ ಗೆದ್ದಲು ಬಂದು ಅದು ಗೆದ್ದಲು ತಿಂದು ಹೋದಿದಷ್ಟೇ ಹೊರತು ಅದು ಗುಣ ಇಲ್ಲ. ಗೆದ್ದಲಿನ ಒಂದು ಹಾವಳಿ ಹೆಚ್ಚಾಗಿರುತ್ತದೆ. ಆದ ಕಾರಣ ಅದಕ್ಕೆ ನಾವೆಂತ ಮಾಡ್ತೇವೆ ಅಂದರೆ, ಈಗ ಕೊಡ್ಲಿಕ್ಕಿಲ್ಲ ಇದರೆಲ್ಲ ಕಟ್ ಮಾಡೋದು, ಇನ್ನು ಜೂನ್ ಒಂದು ಹತ್ತರ ನಂತರ ಆದರೆ ಕರೆಕ್ಟಾಗಿ ಸೆಟ್ ಆಗಿ ನಿಲ್ತದೆ. ಮಾತ್ರ ಅಲ್ಲ, ಈ ಡ್ರಿಪ್ಪರಲ್ಲಿ ನೀರು ಹೋಗೋದು ನಮಗೆ ಕಾಣಲಿಕ್ಕೆ ಕಾಣುತ್ತೆ ನೋಡಿ. ನೋಡಿ, ನೀರಿನ ಅಭಾವ ಇರೋ ಕಾರಣ ಅವರಲ್ಲಿ ಯಥೇಚ್ಛ ಬಾಳೆ ಕೃಷಿ ಇದೆ, ಇಂಟರ್ ಕ್ರಾಪ್ ಆಗಿ ಬಾಳೆನ ಹಾಕಿದ್ದಾರೆ. ಆದರೆ ನೀರಿನ ಲಭ್ಯತೆ ಕಡಿಮೆ ಇರುವ ಕಾರಣ ತತ್ಕಾಲ ಅವರು ಅದಕ್ಕೆ ಏನು ಡ್ರಿಪ್ಪನ್ನು ಅಳವಡಿಸಿಲ್ಲ. ಯಾಕೆಂದರೆ ಅಷ್ಟು ನೀರನ್ನು ಹಂಚಿ ಕೊಡಲಿಕ್ಕೆ ಅವರಲ್ಲಿ ನೀರಿಲ್ಲದ ಕಾರಣ ಬಾಳೆ ಗಿಡಗಳು ಒಂದಷ್ಟು ಬಾಳೆ ಗಿಡಗಳಿಗೆ ನೀರು ಒತ್ತಾಯದ ಒಂದು ಸಂದರ್ಭ ಒದಗಿ ಬಂದಿದೆ. ಸ್ಲರಿ ಟ್ಯಾಂಕಿ ಇದರಲ್ಲಿ ನಮ್ಮ ಗೋಬರ್ ಗ್ಯಾಸ್ನ ಸ್ಲರಿ ಇದಕ್ಕೆ ಬರ್ತದೆ. ಮಾತ್ರ ಅಲ್ಲ, ಹಟ್ಟಿ ಎನ್ನುವುದು ಕ್ಲೀನ್ ಮಾಡಿದ ನೀರು ಇದಕ್ಕೆ ಬಂದು ಸೇರ್ತದೆ. ಇಲ್ಲಿಂದ ನಂತರ ನಾವಿದನ್ನು ಸ್ಪಿಂಕ್ಲರ್ ಕುಟ್ಟಿಯ ಹೋಸ್ ಲೈನ್ನಲ್ಲಿ ಬುಡ ಹಿಡಿತಾ ಇದ್ದೇವೆ. ಸೊ ಏನೆಲ್ಲ ನಿಮ್ಮ ಹತ್ರ ನೀರಿನ ಒಂದು ಸಂಗ್ರಹ ಇದೆ ಅದನ್ನು ಎಲ್ಲ ಉಪಯೋಗ ಮಾಡಿ. ಅದರಲ್ಲಿ ಮಾತ್ರ ಒಂದು ಸಂಗತಿ ಉಂಟು, ಬಟ್ಟೆ ತೊಳೆದ ನೀರನ್ನು ಅದಕ್ಕೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಕಿದರೆ ಅದೇನಾಗ್ತದೆ ಅಂದರೆ ಈ ತೋಟದ ಒಂದು ಕಲರೇ ಚೇಂಜ್ ಆಗ್ತದೆ, ಕೆಮಿಕಲ್ ಏನೋ ಏನು ಗೊತ್ತಿಲ್ಲ, ಅದು ನಾವು ನೋಡಿದ್ದೇವೆ. ಬಟ್ಟೆ ವಾಶ್ ಮಾಡಿದ ನೀರನ್ನು ಅದಕ್ಕೆ ನಾವು ಬಿಡುವುದಿಲ್ಲ, ಅದಕ್ಕೆ ಸೇರಿಸುವುದಿಲ್ಲ. ಬಾಕಿಯೆಲ್ಲ ಬಾಕಿ ಹಟ್ಟಿ ಕ್ಲೀನ್ ಮಾಡಿದ ನೀರು ಮತ್ತು ನಮ್ಮ ಈ ಸ್ಲರಿಯ ವೇಸ್ಟ್ ಅದು ಮಾತ್ರ ಬಳಸ್ತೇವೆ. ಆರ್ದ್ರೆ ಮಳೆಗೆ ಏನೆಲ್ಲ ಕೊಡ್ತಾ ಇದ್ದೀರಿ? ಆರ್ದ್ರೆ ಮಳೆಗೆ ಕುಮ್ಮಾಯ ಪರ್ಮನೆಂಟ್ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಕೊಡ್ತಾ, ಪ್ರತಿ ವರ್ಷ ಒಂದು 300 ಗ್ರಾಮ್ಸ್ನಷ್ಟು ಕುಮ್ಮಾಯ. ಎರಡು ಸೇರು ಸುಡುಮಣ್ಣು, ಎರಡು ಸೇರು ಸುಡುಮಣ್ಣು ಈಗಲೇ ಹಾಕಿ ಆಯ್ತು ಅಂದ್ರೆ ಅದು ನಿಮಗೆ ನೀರಿನ ವ್ಯವಸ್ಥೆ ಈಗ ಉಂಟಲ್ಲ, ಅದು ಮಳೆಗಾಲದಲ್ಲಿ ಅದು ಸಿಗ್ತದೆ ಅಂತೇಳೋ ಅಭಿಪ್ರಾಯದಲ್ಲಿ. ಬೇರೆ ಏನು ಬಳಸ್ತೀರಿ? ಬೇರೆ ಇದೆ, ಇದರ ಸೋಗೆ ಮತ್ತೆ ಸ್ಲರಿ. ಬೇರೆ ಕೆಮಿಕಲ್ ಯಾವುದು ಹಾಕುವ ಕ್ರಮ ಇಲ್ಲ, ಹಾಕುವ ಯಾವುದು ಹಾಗೆ. ನೀವು ಅಡಿಕೆ ತೋಟಕ್ಕೆ ಸುಡುಮಣ್ಣನ್ನು ಬಳಸ್ತಾ ಇದ್ದೀರಾ? ಹೇಗೆ ಸುಡುಮಣ್ಣು? ನಾವು ಒಂದೊಂದು ಮರದ ಬುಡಕ್ಕೆ ಎರಡೆರಡು ಸೇರಿನಷ್ಟು ವರ್ಷವೂ ಹಾಕ್ತೇವೆ. ಪ್ರತಿ ವರ್ಷವೂ ಹಾಕ್ತೇವೆ. ಮತ್ತೆ ಹಾಕೋದೇ ಅಂದರೆ ಜೂನ್ ಆಗುವಾಗ, ಜೂನ್ 10 ಕಳೆದಾಗುವಾಗ ಈ ಇದರ ವೇಸ್ಟ್ ಉಂಟಲ್ಲ, ಈ ಸೋಗೆ ಮತ್ತೆ ಬಾಳೆಯ ಕೈ ಅದನ್ನೆಲ್ಲ ಇದರ ಬುಡಕ್ಕೆ ಒಂದು ಸಮಾನವಾಗಿ ಹಂಚಿ ಇಡುವುದು. ಸುಡುಮಣ್ಣಿಂದ ಏನು ನೀವೊಂದು ವ್ಯತ್ಯಸ್ತ ಒಂದು ಸುಡುಮಣ್ಣಿಯಿಂದ ಪೊಟ್ಯಾಷಿಯಂ ಅಂಶ ಸಿಗ್ತದೆ ಅಂತ ಹೇಳೋ ಒಂದು ಭಾವನೆ. ಮತ್ತೆ ಕೆಲವು ನಮ್ಮ ನೆಂಟರುಗಳ ಅಭಿಪ್ರಾಯದಲ್ಲಿ ಏನಂದ್ರೆ ಅದು ಅಡಿಕೆ ಕ್ವಾಲಿಟಿ ಮತ್ತು ಅಡಿಕೆ ವೆಯ್ಟಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ.